Hi everyone, welcome to TechWorld Canada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮಿನಾಸ್ ವೆಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ಮಿನಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ ಮತ್ತೆ ಕಸ್ಟಮರ್ಸ್ ಮತ್ತೆ ವೆಂಡರ್ಸ್ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ನಾನು ಐವೇರ್ ಮತ್ತೆ ಶಾಪ್ ಅಲ್ಲಿ ರಿಜಿಸ್ಟರ್ ಹೇಗಾಗೋದು ಮತ್ತೆ ಪ್ರಾಡಕ್ಟ್ಸ್ ನ ಹೇಗೆ ಆಡ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದೇ ಬಿಗ್ಮಿನಾಸ್ ವೆಂಡರ್ ಆಪ್. ಇದನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಕಾಣುತ್ತೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಅಂಡ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ನಾನು ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ನೀವು ನಿಮ್ಮ ಶಾಪಿನ ನೇಮ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲಿ ನಾನು ಭರತ್ ಆಪ್ಟಿಕಲ್ಸ್ ಅಂತ ಕೊಟ್ಟೆ. ನೆಕ್ಸ್ಟ್ ಫೋನ್ ನಂಬರು. ನಾನೇನು ಕೊಡ್ತಾ ಇರೋ ಈ ಡೀಟೇಲ್ಸ್ ಎಲ್ಲ ಜಸ್ಟ್ ಫಾರ್ ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ನೀವು ನಿಮ್ಮ ಒರಿಜಿನಲ್ ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಕೊಟ್ಟಿರೋಂಥ ನಂಬರಿಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಒ ಟಿ ಪಿ ಎಂಟರ್ ಆದ ನಂತರ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಶಾಪ್ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗ್ ಅಂತ 3 ಸೆಕ್ಷನ್ ಇದೆ. ನಾನೀಗ ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಶಾಪಿನ ಡೀಟೇಲ್ಸ್ ಕೇಳುತ್ತೆ, ಶಾಪ್ ನೇಮ್ ಕೇಳ್ತಾ ಇದೆ. ಭರತ್ ಆಪ್ಟಿಕಲ್ಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಟಗರಿ ಕೇಳ್ತಾ ಇದೆ, ಶಾಪಿನ ಕ್ಯಾಟಗರಿ. ನಾನು ಐವಿಆರ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೋರಿನ ಲೊಕೇಶನ್ ಕೇಳ್ತಾ ಇದೆ. ಇಲ್ಲಿ ಸ್ಟೋರಿನ ಲೊಕೇಶನ್ ನೀವು ಸರ್ಚ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಎಕ್ಸಾಕ್ಟ್ ಲೊಕೇಶನ್ಗೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ನೀವು ಸ್ಟೋರಿನ ಲೊಕೇಶನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೇಟು, ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಕೊಡ್ತಾ ಇರೋದು. ನೆಕ್ಸ್ಟ್ ಸಿಟಿ, ಭದ್ರಾವತಿ ಅಂತ ಕೊಟ್ಟೆ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ. ನೀವು ನಿಮ್ಮ ಒರಿಜಿನಲ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾನ್ ಆರ್ ಆಧಾರ್ ಅಂತ ಕೇಳುತ್ತೆ. ನೀವು ನಿಮ್ಮ ಪಾನ್ ಆರ್ ಆಧಾರ್ನ ಕೊಡಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸ್ ಕೇಳ್ತಾ ಇದೆ. ನೆಕ್ಸ್ಟ್ FSSIL ಲೈಸೆನ್ಸ್ ಅಂತ ಕೇಳ್ತಾ ಇದೆ. ಇದಿಲ್ಲ ಅಂತಂದರೆ ನೀವು GST ಸರ್ಟಿಫಿಕೇಟು ಅಥವಾ ಏನಾದರೂ ಡಾಕ್ಯುಮೆಂಟು, ನಗರಸಭೆಯಿಂದ ಕೊಟ್ಟಿರೋಂಥ ಡಾಕ್ಯುಮೆಂಟು ಅಥವಾ ಎಲೆಕ್ಟ್ರಿಕ್ ಬಿಲ್ಲು, ಈ ರೀತಿ ಯಾವುದಾದ್ರೂ ಡಾಕ್ಯುಮೆಂಟ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೋರಿನ ಫೋಟೋಸ್ ಕೇಳ್ತಾ ಇದೆ. ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಫೋಟೋಸ್ ಆದರೂ ಸ್ಟೋರಿನ ಫೋಟೋಸ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡ್ತಿರೋದು. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ್ಯಕ್ಷನ್ ಕಂಪ್ಲೀಟೆಡ್ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ಆಲ್ ಆರ್ಡರ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಮಾಡಿರುವಂಥ ಎಲ್ಲ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸ್ ಅಂದರೆ ಪೆಂಡಿಂಗಲ್ಲಿ ಇಟ್ಟಿರುವಂಥ ಆರ್ಡರ್ಸ್ಗಳು, ಕನ್ಫರ್ಮ್ಡ್ ಅಂದರೆ ಆಕ್ಸೆಪ್ಟ್ ಕೊಟ್ಟಿರುವಂಥ ಆರ್ಡರ್ಸ್ಗಳು ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಡಿಲಿವರ್ಡ್ ಆರ್ಡರ್ಸ್ ಅಂದರೆ ಆರ್ಡರ್ ಕಂಪ್ಲೀಟ್ ಆಗಿರೋ ಆರ್ಡರ್ಸ್ಗಳು ಡಿಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸಲ್ಲಿ ನೀವು ನಿಮ್ಮ ಶಾಪಲ್ಲಿ ಆ್ಯಡ್ ಮಾಡಿರುವಂಥ ಪ್ರಾಡಕ್ಟ್ಗಳು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಮೆಂಬರ್ಶಿಪ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಆದಮೇಲೆ ರಿಮೈನಿಂಗ್ ಎಷ್ಟು ಡೇಸ್ ಇಲ್ಲಿ ಬ್ಯಾಲೆನ್ಸ್ ಇದೆ ಅನ್ನೋದು ಈ ಮೆಂಬರ್ಶಿಪ್ಪಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನೀವು ನಮ್ಮ ಆ್ಯಪ್ನ ಶೇರು ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕಾಣ್ತಿರೋಂಥ 3 ಹಾರಿಜಾಂಟಲ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಶಾಪ್ ಓಪನ್ ಅಂತ. ನಿಮಗೆ ಶಾಪು ಕಸ್ಟಮರ್ಸ್ಗಳಿಗೆ ನಿಮ್ಮ ಶೋ ಆಗ್ತಾ ಇದೆ ಅಂತ. ಅಕಸ್ಮಾತ್ ಏನಾದರೂ ಇದು ಇನ್ಆಕ್ಟಿವ್ ಅಂತ ತೋರಿಸಿದ್ರೆ ನಿಮ್ಮ ಶಾಪು ಕಸ್ಟಮರ್ಸ್ಗಳಿಗೆ ಶೋ ಆಗಲ್ಲ ಅಂತ ಹೇಳಿ, ಶಾಪ್ ಕ್ಲೋಸ್ ಅಂತ. ನೀವೇನಾದರೂ ಲೀವಲ್ಲಿ ಇದ್ದು ಅಂದರೆ ನೀವು ಇನ್ಆಕ್ಟಿವ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ
ನಿಮಗೆ ಡೆಲಿವರಿ ಮತ್ತು ಪಿಕಪ್ ಆಪ್ಷನ್ ಅಂತ ಎರಡು ಆಪ್ಷನ್ ಇದೆ. ನಾನು ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ, ನಾನು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತೀನಿ ಅಂತ. ನಾನು ಜಸ್ಟ್ ಇನ್ 3 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನಾನು ಒಂದು 13 ರುಪೀಸ್ ಡಿಲಿವರಿ ಚಾರ್ಜಸ್ ಅಂತ ಕೊಡ್ತಾ ಇದ್ದೀನಿ. ಫ್ರೀ ಡಿಲಿವರಿ ಅಬೌವ್ ಅಂತ ಕೇಳ್ತಾ ಇದೆ. ನಾನು ಜಸ್ಟ್ 1000 ರುಪೀಸ್ ಮೇಲೆ ಶಾಪಿಂಗ್ ಮಾಡಿರೋಂಥ ಕಸ್ಟಮರ್ಸ್ಗಳಿಗೆ ನಾನು ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದಲ್ಲಿ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನ ಆಡ್ ಮಾಡ್ಕೊಳ್ಳೋದು. ಆಡ್ ಪ್ರಾಡಕ್ಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಪ್ರಾಡಕ್ಟ್ ನ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ನ ಹಾಕ್ಬೇಕಾಗುತ್ತೆ. ನಾನಿಲ್ಲಿ ಸನ್ ಗ್ಲಾಸಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೇ ಕೊಡ್ಬೇಕಾಗುತ್ತೆ ಎಷ್ಟು. ನಾನು ಜಸ್ಟ್ 1 ಪೀಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ಸಬ್ ಕ್ಯಾಟಗರಿನ ಕೂಡ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ ಅಲ್ಲಿ. ಈಗ ನಾನೊಂದು 1500 ಅಂತ ಕೊಡ್ತಾ ಇದ್ದೀನಿ. ಅದಕ್ಕೆ ಡಿಸ್ಕೌಂಟೆಡ್ ಪ್ರೈಸು ಡಿಸ್ಕೌಂಟ್ ಆದರೂ ಮಾಡ್ಕೊಡ್ಬಹುದು, ಅಥವಾ ಇಲ್ಲ ಒರಿಜಿನಲ್ ಪ್ರೈಸ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ. ನಾನು 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕು ಆ ಪ್ರಾಡಕ್ಟ್ ಎಷ್ಟು ಸ್ಟಾಕ್ ಇದೆ ಅಂತ. ನಾನು 110 ಸ್ಟಾಕ್ ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ಲೆಂತ್ ಕಲರ್ ನ ಕೊಡ್ತಾ ಇದ್ದೀನಿ ಬ್ಲ್ಯಾಕ್ ಅಂತ. ನೆಕ್ಸ್ಟ್ ಟೈಪ್ ಅಂತ ಕೇಳ್ತಾ ಇದೆ. ಟೈಪು ರೌಂಡ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಆ ಪ್ರಾಡಕ್ಟಿನ ಬಗ್ಗೆ ನೀವು ಡಿಟೇಲ್ಸ್ ಆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟಿನ ಫೋಟೋ, ನಾನು ಎಷ್ಟು ಪ್ರಾಡಕ್ಟ್ ಫೋಟೋಸ್ನಾದರೂ ನೀವು ಆ್ಯಡ್ ಮಾಡ್ಕೋಬಹುದು. ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿಕೊಂಡ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ಈ ರೀತಿ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ. ನಾನು ಜಸ್ಟ್ ಇವಾಗ ಇನ್ನೊಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಕಂಪ್ಯೂಟರ್ ಗ್ಲಾಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು 500 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಆದರೂ ಕೊಡ್ಬೋದು, ಇಲ್ಲ ಅಂದರೆ ಒರಿಜಿನಲ್ ಪ್ರೈಸ್ಗೆ ನೀವು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಆ್ಯಡ್ ಮಾಡ್ಕೋಬಹುದು. ಯೂನಿಟ್ ಕೇಳ್ತಾ ಇದೆ. ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕ್ ಕೇಳ್ತಾ ಇದೆ, ಆ ಪ್ರಾಡಕ್ಟ್ ಎಷ್ಟು ಸ್ಟಾಕ್ ಇದೆ ಅಂತ. ನಾನಿಲ್ಲಿ ಜಸ್ಟ್ 1 8 ಸ್ಟಾಕ್ ಇದೆ ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ಲೆನ್ಸ್ ಕಲರ್ ಬ್ಲೂ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಟೆಕ್ಟ್ ಹಿಟ್ ಸೈಜ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಈ ರೀತಿ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಆ ಪ್ರಾಡಕ್ಟಿನ ಫೋಟೋ, ಎಷ್ಟು ಪ್ರಾಡಕ್ಟ್ ಫೋಟೋಸ್ ಆದರೂ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ಈ ರೀತಿ ಪ್ರಾಡಕ್ಟ್ಸು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನೀವು ಏನಾದರೂ ಎಡಿಟ್ ಮಾಡ್ಕೋಬೇಕು ಆ್ಯಡ್ ಮಾಡಿರೋ ಪ್ರಾಡಕ್ಟಲ್ಲಿ ಅಂತಂದರೆ ಎಡಿಟ್ ಪ್ರಾಡಕ್ಟ್ಸ್ ಅಂತ ಇದೆ. ಈ ರೀತಿ ಎಡಿಟ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಪ್ರಾಡಕ್ಟ್ ಎಡಿಟ್ ಮಾಡ್ಕೋಬೇಕು ಆ ಪ್ರಾಡಕ್ಟ್ ಮೇಲಿರೋಂಥ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಕೂಡ ಮಾಡ್ಕೋಬಹುದು. ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಮಾಡ್ಕೊಂಡು. ನಾನು ಇವಾಗ ಸ್ಟಾಕ್ ಅಂತ ಚೇಂಜ್ ಮಾಡ್ತಿದ್ದೀನಿ. 1.5 ಅಂತ ಕೊಟ್ಟು ಸ್ಟಾಕು. ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಪ್ರಾಡಕ್ಟು ಎಡಿಟ್ ಕೂಡ ಆಗುತ್ತೆ. ನೆಕ್ಸ್ಟು ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಕೇಳ್ತಿದ್ದೆ. ಓಕೆ ಅಂತ ಕೊಟ್ಟರೆ ಪ್ರಾಡಕ್ಟು ಎಡಿಟ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಆರ್ಡರ್ಸ್ ಅಂತ ಕೇಳ್ತಾ ಇದ್ದೆ. ಆರ್ಡರ್ಸಲ್ಲಿ ಕಸ್ಟಮರ್ಸ್ ಮಾಡಿರೋಂಥ ಆರ್ಡರ್ಸ್ಗಳೆಲ್ಲ ಇಲ್ಲೇ ಇರುತ್ತೆ. ನಾನು ಡ್ಯಾಶ್ಬೋರ್ಡಲ್ಲಿ ಹಾಗೆ ಹೇಳ್ದಿ
ಡ್ಯಾಶ್ಬೋರ್ಡ್ ಅಲ್ಲಿ ಹೇಳಿದೀನಿ. ನೆಕ್ಸ್ಟ್ ರೇಟಿಂಗ್ ಅಂಡ್ ರಿವ್ಯೂಸ್ ಅಲ್ಲಿ ಕಸ್ಟಮರ್ಸ್ ಗಳು ಮಾಡಿರೋಂತ ನಿಮ್ಮ ಶಾಪಿನ ಬಗ್ಗೆ ಮಾಡಿರುವಂತ ರೇಟಿಂಗ್ಸ್ ರಿವ್ಯೂಸ್ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನಾವು ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ 118 rupees ಇನ್ನು 30 days ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು ಸಬ್ಸ್ಕ್ರಿಪ್ಷನ್ ಅಮೌಂಟು. ನೆಕ್ಸ್ಟು 1 month ಆದಮೇಲೆ ನಿಮಗೆ ಈ ಕೆಳಗಡೆ ಕಾಣ್ತಿರುವಂಥ 13 days, 90 days, 180, 1 year ಪ್ಲಾನ್ಸ್ ಕೂಡ ನಿಮಗೆ ಶೋ ಆಗುತ್ತೆ. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ಗೋಸ್ಕರ 180 rupees ಇಂದು ಸಬ್ಸ್ಕ್ರಿಪ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾರ್ಡ, UPI, ನೆಟ್ ಬ್ಯಾಂಕಿಂಗ್, ವಾಲೆಟ್ ಈ ರೀತಿ ಕೇಳುತ್ತೆ, ತುಂಬ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ನಾನು ವಾಲೆಟ್ ಸಿಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ, OTPನ ಎಂಟರ್ ಮಾಡಿದ್ರೆ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವೋ ಮತ್ತೆ ಡೇಸ್ ಎಷ್ಟು ರಿಮೈನಿಂಗ್ ಇದೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ನೀವು ಶೇರ್ ಆ್ಯಪ್ ಅಂತ ಇದೆ, ಇಲ್ಲೂ ಕೂಡ ನೀವು ನಮ್ಮ ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ನಾನು ಕಸ್ಟಮರ್ಸ್ಗಳು ನಿಮಗೆ ನಿಮ್ಮ ಶಾಪ್ಗೆ ಆರ್ಡರ್ ಮಾಡಿದಾಗ ಹೇಗೆ ಆರ್ಡರ್ ಬರುತ್ತೆ, ನೀವು ಹೇಗೆ ಆಕ್ಸೆಪ್ಟ್ ಮಾಡಬೇಕು, ಮತ್ತು ಅವ್ರಿಗೆ ಕಾಲ್ ನಾವು ಮಾಡೋ ಆಪ್ಷನ್ ಇರುತ್ತೆ ಅದು ಹೇಗೆ ಮಾಡೋದು, ಲೊಕೇಶನ್ ತೋರಿಸುತ್ತೆ ಕಸ್ಟಮರ್ಸ್ಗಳು ಅದೆಲ್ಲ ಹೇಗೆ ತೋರಿಸುತ್ತೆ ಅಂತ ನಾನು ಇವಾಗ ಜಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಒಂದು ಆರ್ಡರ್ ಬಂದೇ ಇದೆ. ನೋಡ್ತಾ ಇರ್ಬೋದು ಆರ್ಡರ್ ಐ ಡಿ ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಕಸ್ಟಮರಿನ ನೇಮು, ಅಡ್ರೆಸ್ಸು, ಟೈಮು, ಡೇಟು ಈ ರೀತಿ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಆಕ್ಸೆಪ್ಟ್ ಕೂಡ ಮಾಡ್ಕೋಬೋದು, ರಿಜೆಕ್ಟ್ ಕೂಡ ಮಾಡ್ಕೋಬೋದು. ಆಕ್ಸೆಪ್ಟ್ ಅಂತ ಕೊಟ್ಟರೆ ನಮ್ಮ ಆರ್ಡರ್ಸ್ ಇಲ್ಲಿ ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆರ್ಡರ್ ಐ ಡಿ, ಕ್ವಾಂಟಿಟಿ ಎಷ್ಟು, ನೆಕ್ಸ್ಟು ಕಸ್ಟಮರ್ ನೇಮು, ಪ್ರೈಸು, ಡಿಲಿವರಿ ಚಾರ್ಜಸ್ ಇದೆ ಡಿಲಿವರಿ ಚಾರ್ಜಸ್, ಅವ್ರ ಅಡ್ರೆಸ್ಸು, ನೆಕ್ಸ್ಟು ಇಲ್ಲೂ ಕೂಡ ಇದು ಡೀಟೇಲ್ಸ್ ಕೂಡ ಈ ರೀತಿ ತೋರಿಸುತ್ತೆ. ನೆಕ್ಸ್ಟ್ ಕಾಲ್ ನಾವು ಕೂಡ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಲೊಕೇಶನ್ ಕಂಪ್ಲೀಟೆಡ್ ಅಂತ ಕೊಟ್ಟರೆ ಡಿಲಿವರಿ ಆಯಿತು ಅಂತೇಳಿ ಲೊಕೇಶನ್ ಅಂತ ಕಸ್ಟಮರ್ ಲೊಕೇಶನ್ ಕೂಡ ನಾವು ನೋಡ್ಕೋಬಹುದು. ಈ ರೀತಿ ಲೊಕೇಶನ್ ಕೂಡ ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಇವಾಗ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಕಂಪ್ಲೀಟೆಡ್ ಅಂತ ಇದೆ, ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಆರ್ಡರು ಡಿಲಿವರ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಈ ರೀತಿ ಶೋ ಆಗುತ್ತೆ. ಇದು ಹೀಗೆ ನಾವು IVR ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ನ ಆ್ಯಡ್ ಮಾಡುವಂಥ ಪ್ರೊಸೀಜರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.